ಇಲ್ಲಿ ಸೇರಿರುವ ವಿದ್ವತ್ ಸಭೆಗೆ ನಮಸ್ಕಾರ ಮತ್ತು ವಿದ್ವಾಂಸರು ಕೂತಿರುವ ವೇದಿಕೆಗೆ ನಮಸ್ಕಾರ ಹದಿನೇಳನೇ ಶತಮಾನದಲ್ಲಿ ಭಟ್ಟ ಅಂತ ಒಬ್ಬ ದೊಡ್ಡ ಸಂಸ್ಕೃತ ವಿದ್ವಾಂಸ ಇದ್ದ ಅವನದು ತರ್ಕಶಾಸ್ತ್ರ ಸಂಗ್ರಹ ಅಂತ ಒಂದು ಪುಸ್ತಕ ಸಂಸ್ಕೃತದ್ದು ಅದರಲ್ಲಿ ಅವನು ಸಭೆಯನ್ನು ಕುರಿತು ವೇದಿಕೆಯನ್ನು ಕುರಿತು ಒಂದು ಭಾಳ ಮಾರ್ಮಿಕವಾದ ಮಾತು ಹೇಳಿದ್ದಾನೆ ವೇದಿಕೆ ಇದೆಯಲ್ಲ ವೇದಿಕೆ ಬೃಹಸ್ಪತಿ ಅಂತ ಯಾಕೆಂದರೆ ವೇದಿಕೆ ಮೇಲೆ ಕೂರೋರೆಲ್ಲ ವಿದ್ವಾಂಸರು ಯಾವುದಾದ್ರೂ ಕಲೆಯಲ್ಲಿ ಪಳಗದವರು ನರ್ತಕರಿರ್ಬೋದು ಮ್ಯೂಸಿಷಿಯನ್ಸ್ ಇರ್ಬೋದು ಅಂತೂ ಬೃಹಸ್ಪತಿ ಅಂಶ ಇರೋರು ಬೃಹಸ್ಪತಿ ದೇವತೆಗಳು ಗುರುತಾನೆ ಅವರಿಗೆಲ್ಲ ಪಾಠ ಹೇಳುವಂಥವನು ಭಾಳ ದೊಡ್ಡವನವನು ಆದ್ದರಿಂದ ಅವರು ಆ ಗುಂಪಿಗೆ ಸೇರಿದ ವೇದಿಕೆ ವೇದಿಕೆ ಮೇಲೆ ಕೂರೋರು ಬೃಹಸ್ಪತಿ ಬೃಹಸ್ಪತಿ ಅಂಶ ಸಂಕೇತ ವೇದಿಕೆ ವೇದಿಕೆ ಬೃಹಸ್ಪತಿಯ ಪ್ರತೀಕ ಹಾಗಾದರೆ ಸಭೆ ಅವನು ಹೇಳ್ತಾನೆ ವೇದಿಕೆ ಬೃಹಸ್ಪತಿಯ ಪ್ರತೀಕ ಆದರೆ ಸಭೆ ಸಾಕ್ಷಾತ್ ಸರಸ್ವತಿಯ ಸಂಕೇತ ಅಂತ ಅಂದರೆ ಎದುರುಗಡೆ ಸರಸ್ವತಿ ಕೂತು ಈ ವೇದಿಕೆ ಮೇಲೆ ಕೂತಿರುವ ಬೃಹಸ್ಪತಿ ಏನೇನು ಆಟ ಆಡ್ತಾನೆ ಅಂತ ನೋಡ್ತಾ ಇರ್ತಾಳೆ ಅದರ ಸರಿತಪ್ಪುಗಳನ್ನ ಗಮನಿಸ್ತಾ ಇರ್ತಾಳೆ ಆದ್ದರಿಂದ ಅವನು ಸಭೆಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟಿದ್ದಾನೆ ಅದಕ್ಕೆ ನಾನು ಮೊದಲು ಸಭೆಗೆ ನಮಸ್ಕಾರ ಹೇಳಿ ಆಮೇಲೆ ವೇದಿಕೆಗೆ ನಮಸ್ಕಾರ ಅಡಿಗರ ಬಗ್ಗೆ ವೈಯಕ್ತಿಕವಾಗಿಯೂ ಸಂಬಂಧ ಇದ್ದವರು ಬರೀ ಕಾವ್ಯ ಸಂಬಂಧ ಅಲ್ಲದೆ ನೀವು ಬರಲೇಬೇಕು ಅಂತ ನನಗೆ ಪ್ರೀತಿಯ ಒತ್ತಾಯ ಹೂಡಿದರು ನಮ್ಮ ಕೆಲವರು ಸ್ನೇಹಿತರು ಹಾಗೆ ಹೇಳಿದ್ರಿಂದ ನಾನು ಒಂದೆರಡು ಮಾತು ವೈಯಕ್ತಿಕವಾದ ನಮ್ಮ ಸಂಬಂಧದ ಬಗ್ಗೆಯೂ ಹೇಳಬೇಕು ಯಾಕೆಂದರೆ ಅಲ್ಲಿ ನಾನು ಉಳಿದೋರಿಗಿಂತ ಸ್ವಲ್ಪ ಡಿಫರ್ ಆಗೋ ಸಾಧ್ಯತೆ ಇದೆ ಅಡಿಗರನ್ನ ನಾನು ಕಂಡದ್ದು ಅವ್ರನ್ನ ದಿನ ಮುಂಚೆ ಕಂಡದ್ದು ಮೈಸೂರು ಕಾಫಿ ಹೌಸ್ ಅಂತ ಮೈಸೂರಿನಲ್ಲಿ ಅಲ್ಲಿ ಸಾಮಾನ್ಯವಾಗಿ ಸಂಜೆ ಒಂದು ಎಂಟು ಹತ್ತು ಜನ ಸೇರ್ತಾ ಇದ್ದು ಒನ್ ಬೈ ಟು ಕಾಫಿ ಕುಡಿಯೋದು ಅಡಿಗರು ಚರ್ಚೆ ಮಾಡೋರು ಸಾಹಿತ್ಯದ ಬಗ್ಗೆ ಕಾವ್ಯದ ಬಗ್ಗೆ ಅಡಿಗರು ಅಡಿಗರು ಜೊತೆಯವರು ಎಲ್ಲ ಅಲ್ಲಿಗೆ ಅನಂತಮೂರ್ತಿ ಅಂತವರು ನಾಡಿಗರಂಥವರು ಇಂಥ ಜೆ ಎಚ್ ನಾಯಕರಂತ ಇಂಥವರೆಲ್ಲ ಬರ್ತಾಯಿದ್ದು ಅಲ್ಲಿ ಅಡಿಗರನ್ನ ಒಂದು ನಾಲ್ಕೈದು ಸಲ ನಾನು ಕಂಡಿದ್ದೆ ಆಮೇಲೆ ಅವರು ಸಾಕ್ಷಿ ಇಂಥ ಒಂದು ಒಂದು ಒಳ್ಳೆಯ ವಿಶೇಷವಾದ ಸಾಹಿತ್ಯ ಪತ್ರಿಕೆಯನ್ನು ಹೊರತುಂದು ಬಿಡುಗಡೆ ಮಾಡಿದರು ಬಹಳ ಬಿಗಿಯಾದ ಪತ್ರಿಕೆ ಕಾವ್ಯದ ಬಗ್ಗೆ ಬಹಳ ಸರಿಯಾದ ಅದರ ಸ್ವರೂಪದ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಪತ್ರಿಕೆ ಆ ಪತ್ರಿಕೆಯ ಮೊದಲನೇ ಸಂಚಿಕೆಯಲ್ಲೇ ದಾಮೋದರ್ರಾವ್ ಅನ್ನೋರು ಟ್ಯಾಗೂರ್ರ ಬಗ್ಗೆ ಬರೆದ ಅವರ ಗೀತಾಂಜಲಿ ಬಗ್ಗೆ ಬರೆದ ಲೇಖನವೊಂದನ್ನು ಅಡಿಗರು ನನ್ನಿಂದ ಅನುವಾದ ಮಾಡಿಸಿದರು ಅದು ಬರೆದಿದ್ದ ಸಾಕ್ಷಿಗೆ ಆದರೆ ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ ಸರಿಯಾಗಿ ಸೊ ನನ್ನಿಂದ ಅನುವಾದ ಮಾಡಿಸಿದರು ಹಾಗೊಂದು ಪರಿಚಯ ಆಯಿತು ಆಮೇಲೆ ಇನ್ನೊಂದು ಅಂದರೆ ನನಗೆ ಮದುವೆಯಾಗುವಕ್ಕೆ ವಧುವನ್ನು ಸೂಚಿಸ್ತವರು ಅಡಿಗರೆ ಅಡಿಗರ ಪತ್ನಿ ಮತ್ತು ನನ್ನ ಪತ್ನಿ ಫಸ್ಟ್ ಕಸಿನ್ಸ್ ಅಣ್ಣ ಅಕ್ಕ ತಂಗಿಯರ ಮಕ್ಕಳು ನೋಡಿದ್ದೆ ನಾನು ಒಂದು ಹುಡುಗಿನ ಮದುವೆ ಆಯಿತು ಅಡಿಗರು ಬಂದಿದ್ದರು ಪತ್ನಿ ಸಮೇತರಾಗಿ ಮದುವೆಗೆ ಇದಲ್ಲದೆ ನನ್ನ ಮಗ ಚೈತ್ರ ಅಡಿಗರು ಕಡೆ ದಿನಗಳಲ್ಲಿ ಸ್ವಲ್ಪ ಅನಾರೋಗ್ಯದಲ್ಲಿದ್ದಾಗ ಕಾಲೇಜಿಂದ ಇಂಜಿನಿಯರಿಂಗ್ ಓದ್ತಿದ್ದ ಚೈತ್ರ ಅಂತ ನನ್ನ ಮಗ ಅವನು ಕಾಲೇಜಿಂದ ಬಂದವನು ಸೀದಾ ಅಡಿಗರ ಮನೆಗೆ ಹೋಗಿ ಅವರಿಗೆ ಕೈ ಹಿಡಿದವ್ರ ಮನೆ ಕಾಂಪೌಂಡ್ನಲ್ಲಿ ನಡೆಸ್ತಾ ಇದ್ದ ಅವನು ಸ್ವಲ್ಪ ಹೊತ್ತು ಅವ್ರು ಸ್ವಲ್ಪ ಹೊತ್ತು ನಡಿಬೇಕಾಗಿತ್ತು ಪರ್ಲಿಟಿಕ್ ಸ್ಟ್ರೋಕ್ ಆಗಿತ್ತು ಕಷ್ಟ ಇತ್ತು ಓಡಾಡೋದು ಸ್ವತಂತ್ರವಾಗಿ ಓಡಾಡೋ ಆಗಿರಲಿಲ್ಲ ಅದನ್ನು ಮಾಡ್ತಾಯಿದ್ದೆ ಅದನ್ನು ಪ್ರೀತಿಯಿಂದ ಅಡಿಗರು ಒಂದು ಕಡೆ ನೆನಪಿಸ್ಕೊಂಡಿದ್ದಾರೆ ನೋಡಿ ಅವನೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಾಹಿತ್ಯದ ವಿದ್ಯಾರ್ಥಿ ಕೂಡ ಅಲ್ಲ ಆದರೆ ಅವನಿಗೆ ಎಷ್ಟು ಪ್ರೀತಿ ಸಾಹಿತ್ಯಗಳ ವಿಷಯದಲ್ಲಿ ನನಗೆ ಬಂದು ಸುಮಾರು ಒಂದು ವರ್ಷ ಕಾಲ ಹೀಗೆ ನನಗೆ ಸೇವೆ ಅಂತ ಇದು ನನಗೆ ಅಡಿಗರಿಗೆ ಇದ್ದಂಥ ಒಂದು ಸಂಬಂಧ ಇನ್ನೊಂದು ಏನು ಅಂದರೆ ನಾನು ಅನನ್ಯ ಅಂತ ಒಂದು ಪುಸ್ತಕವನ್ನು ಅಡಿಗರ ಕಾವ್ಯದ ಸಂಬಂಧ ಗದ್ಯದ ಸಂಬಂಧ ಇರುವ ಲೇಖನಗಳಿರುವ ದೊಡ್ಡ ಪುಸ್ತಕ ಒಂದು ಅದನ್ನು ಎಡಿಟ್ ಮಾಡಿದ್ದೀನಿ ಅದರಲ್ಲಿ ಭಾಳ ದೊಡ್ಡ ದೊಡ್ಡ ವಿಮರ್ಶಕರ ಲೇಖನಗಳೆಲ್ಲ ಇದೆ ಅವರ ಲೇಖನ ಇದೆ ಅವರ ಲೇಖನ ಇದೆ ಅನಂತಮೂರ್ತಿ ರಿ ಆರ್ ಅನಂತಮೂರ್ತಿಯವರ ಲೇಖನ ಜೊತೆಗೆ ಕೀರ್ತಿನಾಥ ಕುರ್ತುಕೋಟೆಯವರ ಲೇಖನ ನಮ್ಮ ಸುಮತೀಂದ್ರ ನಾಡಿಗರ ಲೇಖನ ಹೀಗೆ ಅನೇಕ ಶ್ರೇಷ್ಠ ವಿದ್ವಾಂಸರ ಲೇಖನಗಳೆಲ್ಲ ಅದರಲ್ಲಿವೆ ಅಡಿಗರ ಕಾವ್ಯವನ್ನು ಚೆನ್ನಾಗಿ ತಿಳ್ಕೋಬೇಕು ಅಂದರೆ ಅದೊಂದು ಪುಸ್ತಕವನ್ನು ಓದಿದರೆ ಸಾಕು ಅಷ್ಟು ದೊಡ್ಡ ದಪ್ಪ ಪುಸ್ತಕ ಅನೇಕ ಲೇಖನಗಳಿವೆ ಅದು ಒಂದನ್ನು ನಾನು ಹೊರಗೆ ತಂದೆ ನನಗಾಗ್ತಾನೆ ಅಡಿಗರು ಅಷ್ಟೊತ್ತಿಗೆ ಹೊರಟೋಗ್ಬಿಟ್ಟಿದ್ದರು ಆಗ್ತಾನೆ ರಿಟೈರ್ಡ್ ಆಗಿದ್ದೆ ನನಗೆ ಗ್ರ್ಯಾಚುಯೇಟಿ ಹಣ ಬಂತು ನಾನೇನು ಹಣವಂತನಲ್ಲ ನನ್ನ ಹೆಂಡತಿ ಕೇಳಿದೆ ಗ್ರ್ಯಾಚುಯೇಟಿ ಹಣದಲ್ಲಿ ಅಡಿಗ್ರ ಬಗ್ಗೆ ಒಂದು ಸಂಭಾವನಾ ಗ್ರಂಥ ತರ ತರಬೇಕು ಅಂತಿದ್ದೀನಿ ಏನಿಸುತ್ತೆ ನಿನಗಿಂತ ಗ್ರ್ಯಾಚ್ಯುಟಿ ಹಣ ಭಾಳ ಮುಖ್ಯವಾಗಿತ್ತು ಆದರೆ ನಾನು ಹೆಂಟು ಹಿಂಜರಿಲಿಲ್ಲ ಆಯಿತು ಮಾಡಿದಳು ಗೃಹಿಣಿಯಾದವಳು ಬರೋ ಹಣವನ್ನು ಯಾವುದಾದ್ರು ಒಂದು ಪುಸ್ತಕಕ್ಕೆ ಖರ್ಚು ಮಾಡಿ ಮೂರ್ನೂರು ಪುಸ್ತಕ ಖರ್ಚು ಮಾಡಿ ಅಂತ ಹೇಳೋ ಸ್ವಲ್ಪ ಕಷ್ಟವೇ ಅವಳು ಉಪಯೋಗ ಕೊಟ್ಟಳು ಹೀಗಾಗಿ ಆ ಪುಸ್ತಕವನ್ನು ನಾನು ಹೊರತು ತಂದೆ ಅದು ಎರಡನೇ ಮುದ್ರಣ ಬೇರೆ ಬಂತು ತುಂಬ ಭಾಳ ಒಳ್ಳೆಯ ಪುಸ್ತಕ ಅಡಿಗರ ಕಾವ್ಯ ಕುರಿತು ಮತ್ತು ಅವಳ ಗದ್ಯ ಇದೆ ಗದ್ಯವನ್ನು ಕುರಿತು ಭಾಳ ಒಳ್ಳೆಯ ಪುಸ್ತಕ ಅದು ಸುಮ್ಮನೆ ಒಂದು ಎರಡು ಕಾಪಿ ಅದು ಸಿಗದೆ ಹೋಗ್ಬೋದು ನಿಮ್ಮ ಹೊರಗಡೆಗಿಂತ ಒಂದು ಎರಡು ಕಾಪಿನ ನಾನು ಪಬ್ಲಿಷರಿಂದ ತರಿಸ್ಕೊಂಡು ಇಲ್ಲಿ ತಂದಿದ್ದೀನಿ ನನಗೆ ಅಂದರೆ ಅವರು ತುಂಬ ಡಿಸ್ಕೌಂಟ್ ಕೊಡ್ತಾರೆ ನಾನೇ ಎಡಿಟರ್ ಆದ್ದರಿಂದ ಆ ಡಿಸ್ಕೌಂಟನ್ನ ಇಲ್ಲಿ ಕೊಡ್ಬೋದು ಅಂತ ಅದು ಹೆಚ್ಚು ತರಕಾಗಲ್ಲ ಇಷ್ಟಪ್ಪ ಪುಸ್ತಕ ಎರಡು ಪುಸ್ತಕ ಏನಾದ್ರು ಬೇಕಾದರೂ ಕಡೆ ತೊಗೋಬೋದು ಅದನ್ನು ಒಂದು ನೂರು ರೂಪಾಯಿಯಷ್ಟು ಡಿಸ್ಕೌಂಟ್ ಸಿಗುತ್ತೆ ಅದಕ್ಕೆ ಇದು ನನಗೆ ಅವರಿಗೆ ಇದ್ದ ವೈಯಕ್ತಿಕ ಸಂಬಂಧದ ವಿಷಯ ನನ್ನ ಎರಡು ಮೂರು ಪುಸ್ತಕಗಳಿಗೆ ಅವರು ಹಿಂದುಡಿ ಇದನ್ನೆಲ್ಲ ಬರೆದಿದ್ದಾರೆ ಶೇಕ್ಸ್ಪಿಯರ್ ಸೈನ್ಸ್ಗಳನ್ನ ಅನುವಾದ ಮಾಡಿದಾಗ ಅವರೇ ಅವ್ರಿಗೆ ಓದೋಕ್ಕೆ ಕೊಟ್ಟಿದ್ದೆ ನೋಡಿ ಹೇಗಿದೆ ಅಂತ ಎಲ್ಲ ಆದಮೇಲೆ ಅವ್ರು ಹೇಳ್ತಾರೆ ಭಾಳ ಚೆನ್ನಾಗಿ ಮಾಡಿದ್ದೀರಿ ಅಂತಂದು ನನಗೆ ಅವ್ರಿಗೆ ಏನಾದ್ರು ಬರೀತೀರಾ ಅಂತ ಕೇಳೋಕ್ಕೆ ಹಿಂಜರಿಕೆ ಅಷ್ಟು ದೊಡ್ಡವರು ನಾನು ಹೇಗೆ ಕೇಳೋದು ಆಮೇಲೆ ಅವರೇ ಹೇಳಿದರು ಚೆನ್ನಾಗಿ ಮಾಡಿದ್ದೀರಿ ಎರಡು ಮಾತು ಬರೀಲ್ಲ ಇದಕ್ಕೆ ಅಂದರು ಅಯ್ಯೋ ನೀವು ಬರೆಯೋದ್ರಿಂದ ಅದಕ್ಕಿಂತ ಮಹತ್ವದ್ದು ಇನ್ನೇನಿದೆ ಅಂದರೆ ಅವರು ಅದಕ್ಕೆ ಹಿಂದುಡಿಯಾಗಿ ಒಂದು ಹತ್ತು ಸಾವಿರನ ಭಾಳ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ನನ್ನ ಸುಳಿಯನ್ನ ಒಂದು ಕವನ ಸಂಕಲನಕ್ಕೂ ಒಂದು ನಾಲ್ಕು ಮಾತುಗಳನ್ನು ಬರೆದಿದ್ದಾರೆ ಅವರು ಎಲ್ಲಕ್ಕಿಂತ ಭಾಳ ಮಹತ್ವದ್ದು ನನಗನಿಸಿದ್ದು ಅಂದರೆ ಅವರು ತಮ್ಮ ಒಂದು ಕೃತಿಗೆ ನಾನು ಮುನ್ನುಡಿ ಬರೀಬೇಕು ಅಂತ ಅಪೇಕ್ಷೆ ಪಟ್ಟರು ಅವರು ಅಷ್ಟು ದೊಡ್ಡವರು ಯಾರನ್ನು ಕುರ್ತಬೇಕಾದ್ರೆ ಅವ್ರು ಕೇಳ್ಬೋದು ದೊಡ್ಡವರನ್ನು ನನ್ನನ್ನು ನಾನು ಓದ್ಕೊಂಡಿದ್ದೀನಿ ಅವರ ಕವಿಯ ನಾನು ಒಂದು ತಿಳುವಳಿಕೆಯಿಂದ ನೀವು ಬರೀರಿ ಎಂದು ನಾನು ಹಿಂಜರಿಕೆ ವ್ಯಕ್ತಪಡಿಸಿದೆ ನಾನು ಬರೆಯೋದೇ ನಿಮ್ಮ ಪುಸ್ತಕವನ್ನು ಇಲ್ಲೇ ಇಲ್ಲ ಬರಿ ಯಾರು ಬೇಕಾದರೆ ಬರಿಬೋದು ಅದಕ್ಕೆ ಚಿಕ್ಕವರು ದೊಡ್ಡವರು ಅಂತ ಅನ್ಕೋಬೇಡಿ ನಾನು ನೀವು ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು ಏನಂತೆ ನೀವು ಓದ್ಕೊಂಡಿದ್ದೀರಿ ಬರೀರಿ ಹೀಗಾಗಿ ನನ್ನ ಒಂದು ಮುನ್ನುಡಿ ಅವರ ಒಂದು ಪುಸ್ತಕಕ್ಕೆ ಸಿಕ್ತು ಇದಿಷ್ಟು ನನ್ನವರ ಮಧ್ಯದ ವೈಯಕ್ತಿಕ ಸಂಬಂಧದ ವಿಷಯ ಕಡೆವರೆಗೂ ನಾನು ಅವ್ರ ಜೊತೇಲಿ ಅವ್ರ ಮನೆಗೆ ಆಗಾಗ್ಗೆ ಆಗಾಗೆ ಮತ್ತೆ ಮತ್ತೆ ಹೋಗ್ತಿದ್ದೆ ಬರ್ತಿದ್ದೆ ಹಾಗೆ ಇವತ್ತು ಇಲ್ಲಿ ಅಡಿಗಿರ ಕುಟುಂಬದವರು ಕೆಲವರು ಬಂದಿದ್ದೀರಿ ಅವರು ಇಲ್ಲಿರೋದು ಭಾಳ ಸಂತೋಷ ಅಡಿಗರ ಬಗ್ಗೆ ಮಾತನಾಡುವಾಗ ದೂರದಿಂದ ಬಂದಿದ್ದಾರೆ ಅವರು ಆದರೂ ಬರಬೇಕು ಇಂಥ ದಿವಸಕ್ಕೆ ಬಂದಿದ್ದಾರೆ ಅದರಲ್ಲಿ ಒಬ್ಬರು ಪ್ರೇಮರತ ಅವ್ರದ್ದು ಒಂದು ಲೇಖನ ಕೂಡ ಇವತ್ತು ಪ್ರಜಾವಾಣಿಯಲ್ಲಿ ಬಂದಿದೆ ಸಂತೋಷ ಅಡಿಗರು ಕಳೆದ ಶತಮಾನದಲ್ಲಿ ಕನ್ನಡ ಕಾವ್ಯದಲ್ಲಿ ಕನ್ನಡ ಕಾವ್ಯದ ಮೂಲಕ ಕಾಣಿಸಿಕೊಂಡ ಬಹಳ ಶ್ರೇಷ್ಠ ಕವಿ ಒಬ್ಬ ವಿಶ್ವಕವಿ ಅವರು ಬರೆದಿರೋದು ಕನ್ನಡದಲ್ಲಿ ಆದ್ದರಿಂದ ಅವ್ರನ್ನ ಕನ್ನಡದ ಕವಿ ಅಂತ ಕರಿತೀವಿ ಆದರೆ ಅವರು ಬರೆದ ಕಾವ್ಯದ ಸತ್ವ ಅದರ ಶಕ್ತಿ ಯಾವ ಎತ್ತರದ್ದು ಅಂದರೆ ಕಳೆದ ಶತಮಾನದ ಭಾಳ ಶ್ರೇಷ್ಠ ಇಂಗ್ಲೀಷ್ ಕವಿಗಳಾದ ಡಬ್ಲ್ಯೂ ಬಿ ಏಟ್ಸ್ ಮತ್ತು ಟಿ ಎಸ್ ಎಲಿಯೇಟ್ ಇಬ್ಬರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಸಾಹಿತ್ಯಕ್ಕೆ ಅವರಿಗೆ ಅವರ ಕೃತಿಗಳಿಗೆ ಅದು ಸರಿ ದೊರೆಯಾಗಿದೆ ಅಡುಗೆರು ಮಾಡಿರೋ ಕೆಲಸ ಸರಿ ಮಿಗಿಲಾಗಿದೆ ಕೆಲವು ರೂಪಕಗಳಂತೂ ಅಡಿಗಲ್ಲಿ ಬರುವಂಥದ್ದು ಅವರ ಕವಿತ ಕಾವ್ಯದಲ್ಲಿ ಕಾಣಸಿಗೋಕ್ಕೆ ಸಾಧ್ಯವಿಲ್ಲ ಅಷ್ಟು ಫ್ರೆಶ್ ಆದದ್ದು ಅಷ್ಟು ಅಪೂರ್ವವಾದದ್ದು ಅಡಿಗರು ಬರೀ ಶ್ರೇಷ್ಠ ಕವಿ ಮಾತ್ರವಲ್ಲ ಒಂದು ಹೊಸ ಕಾವ್ಯ ಮಾರ್ಗವನ್ನು ಸ್ಥಾಪಿಸಿದರು ನಮ್ಯ ಕಾವ್ಯ ಮಾರ್ಗದ ಪ್ರವರ್ತಕರು ಅವರ ಕಾಲದ ಹೊತ್ತಿಗೆ ಅವರೊಂದು ಎರಡು ಮೂರು ಸಂಕಲನ ಬರೆಯುವಷ್ಟು ಹೊತ್ತಿಗೆ ಕನ್ನಡ ಕಾವ್ಯ ಅನ್ನೋದು ನಿಂತು ನೀರಾಗುವ ಸ್ಥಿತಿಗೆ ಬಂದುಬಿಟ್ಟಿತ್ತು ಇಪ್ಪತ್ತೈದು ವರ್ಷ ಆಗಿತ್ತು ನವೋದಯ ಕಾವ್ಯಕ್ಕೆ ಅದರ ಸತ್ವ ತೀರ ಹೋಗಿ ಹೇಳಿದ್ದೇ ಹೇಳುವ ಮಾತುಗಳೆಲ್ಲ ಕ್ಲೀಶೆಗಳಾಗುವ ಮಾತುಗಳು ತಮ್ಮ ಅರ್ಥವನ್ನು ಕಳ್ಕೊಳ್ಳುವ ಸ್ಥಿತಿಗೆ ಬಂದಿತ್ತು ಹೊಸಬರು ಯಾರಾದರೂ ಬರೀಬೇಕು ಅಂದರೆ ಅವರ ಆಶಯಗಳು ಸರಿಯಾಗಿ ಪ್ರಕಟವಾಗದಲ್ಲದಷ್ಟು ದಡ್ಡು ಬಿದ್ದು ಹೋಗಿತ್ತು ಭಾಷೆ ಅದನ್ನು ಮುಂದೆ ಬರೀಬೇಕಾದಂಥ ಕವಿಗಳೆಲ್ಲ ಕಣ್ಕೊಂಡು ಬಿಡೋ ಆಗಿತ್ತು ಅಡಿಗರು ಈ ಹೊಸ ಕಾವ್ಯ ಮಾರ್ಗವನ್ನು ತಮಗಾಗಿ ಸ್ಥಾಪಿಸಿಕೊಂಡರು ಅದು ಅವರ ಮುಂದಿನ ಪೀಳಿಗೆವರಿಗೂ ಕೂಡ ಆಮೇಲೆ ಭಾಳ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ಕವಿಗಳು ಅವರೆಲ್ಲರಿಗೂ ಕೂಡ ಕವಿಗಳಿಗೆ ಮಾತ್ರವಲ್ಲ ನಾಟಕಕಾರರಿಗೆ ವಿಮರ್ಶಕರಿಗೆ ಎಲ್ಲರಿಗೂ ಕೂಡ ಅದು ಒಂದು ಫಲಪ್ರದವಾದ ಸಾಹಿತ್ಯ ಭೂಮಿಯನ್ನು ಸಿದ್ಧಪಡಿಸ್ತು ಭಾಳ ದೊಡ್ಡ ಕವಿ ಅಡಿಗ ಅದು ಭಾಳ ಜನಕ್ಕೆ ಗೊತ್ತಿಲ್ಲ ತುಂಬ ತಿಳಿದವರೆಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಅವರ ನವ್ಯ ಕಾವ್ಯ ಮಾರ್ಗದಲ್ಲಿ ಬಂದಿರುವಂಥ ಕವಿತೆಗಳು ಅದರಲ್ಲಿ ಯಾವುದೋ ಒಂದು ಅನ್ನೋ ಕವಿತೆನೇ ಇಲ್ಲ ಎಲ್ಲವೂ ಅತ್ಯಂತ ಶ್ರೇಷ್ಠ ಮಟ್ಟದ ಕವಿತೆಗಳೇ ಅವರು ಮೊದಲೊಂದು ಮೂರ್ಖ ಒಂದು ಸಂಕಲನ ತಾವು ಕಾವ್ಯ ಬರೀ ಶುರು ಮಾಡಿದಾಗಿದ್ದ ನವೋದಯ ಕಾವ್ಯ ಆಗಲೇ ಒಂಥರ ದಡ್ಡ ಇತ್ತು ಅಂದಲ್ಲ ಆ ಕಾವ್ಯ ಮಾರ್ಗದಲ್ಲೇ ಬರದ್ರು ಆದರೆ ಅವರಿಗೆ ಈ ಮಾರ್ಗದಲ್ಲಿ ನಾನು ನನ್ನ ಅನುಭವವನ್ನು ಅತ್ಯಂತ ಚೆನ್ನಾಗಿ ಖಚಿತವಾಗಿ ಶಕ್ತಿಯುತವಾಗಿ ತೋರಿಸ್ಕೊಡೋ ಸಾಧ್ಯವಿಲ್ಲ ಅನ್ಸು ಹೊಸ ಮಾರ್ಗ ಒಂದು ಬೇಕು ಅಂತ ಅವರ ಮೊಟ್ಟ ಮೊದಲನೆಯ ಕವನ ಭಾವತರಂಗದ್ದು ನನ್ನ ನುಡಿ ಅಂತ ಆ ಕವನದಲ್ಲೇ ಅವರು ಅದನ್ನು ಹೇಳ್ತಾರೆ ಅದೇನು ಆಕಸ್ಮಿಕ ಅಲ್ಲ ಅವರ ನೋವಿಕಾವ್ಯ ಮಾರ್ಗವನ್ನು ಇದು ಮಾಡಿದ್ದು ಅವ್ರು ಹೇಳ್ತಾರೆ ಈ ಪಂಚಭೂತಗಳು ಕೂಡ ನೀರು ಗಾಳಿ ಇವೆಲ್ಲವೂ ಒಂಥರ ಸ್ವಂತ ಇಲ್ಲದ್ದಾಗಿದ್ದಾವೆ ಈಗ ದಿಕ್ಕುಗಳು ಅವು ಬೇರೆಯವರ ಮಾತನ್ನೇ ಪ್ರತಿಧ್ವನಿಸ್ತವೆ ನೀರು ಕೊಳದ ನೀರು ಆಕಾಶದ ಸೂರ್ಯಚಂದ್ರನ್ನೇ ಪ್ರತಿನಿಧಿಸುತ್ತೆ ಭೂಮಿ ಚಂದ್ರ ಸೂರ್ಯರ ಬೆಳಕಿನಿಂದ ಹೊಳಿತಾಳೆ ಅವಳು ಸ್ವಯಂ ದೀಪ್ ದೀಪಿಕತೆ ಇಲ್ಲ ಅವಳಿಗೆ ಹೀಗೆ ಹೇಳ್ತಾ ಬಂದು ನನ್ನ ಪಾಡಿಂದೇನು ನಾನು ಏನು ಬರೆದು ಕೂಡ ಅದರಲ್ಲಿ ಹಿಂದಿನವರ ಬೇರೆಯವರ ಕಾವ್ಯದ ನೆಳಲು ಕಾಣಿಸುತ್ತೆ ನಾನು ನನ್ನದೇ ಆದ ಕವಿತೆಯನ್ನು ಬರೀಬೇಕು ಅದು ಯಾವಾಗ ಒಂದು ಸ್ವಂತದ ಕವಿತೆಯನ್ನು ಬರೆಯೋದು ಇದೆಯಲ್ಲ ಅದೇ ಸ್ವರ್ಗ ಅದು ಸಾಧ್ಯವಾಗದ ಬಾಳು ಅಂಥ ಪನ್ನತೆಗೆ ಇರದ ಬದುಕು ಅದು ನರಕ ಅಂತ ಹೇಳಿದರೆ ಮೊದಲನೇ ಕವಿತೆಯಲ್ಲಿ ಅಂದರೆ ಸ್ವಂತ ಕಾವ್ಯವೊಂದನ್ನು ನಿರ್ಮಿಸಿಕೊಳ್ಬೇಕು ಅನ್ನೋ ಹಂಬಲ ಅವರಿಗೆ ಇದ್ದದ್ದು ಮೊದಲನೇ ಕವಿತೆಯೇ ಕಾಣುತ್ತೆ ಅವರು ಮುಂದೆ ನವಿ ಕಾವ್ಯವನ್ನು ಮೂರು ಸಂಕಲನ ಬರೆದ ನಂತರ ನವಿಕಾವ್ಯ ಮಾರ್ಗವನ್ನು ತೆರೆದದ್ದು ಆಕಸ್ಮಿಕ ಅಲ್ಲ ಅವರ ಮನಸ್ಸಿನ ಆಳದಲ್ಲಿ ಹೊಸ ಕಾವ್ಯ ಮಾರ್ಗವೊಂದರ ತುಡಿತ ಒಂದು ಬೀಜ ಇದ್ದೇ ಇತ್ತು ಅವರು ಮಾತ್ರ ಭಾವತರಂಗ ಅಂತ ಬರೆದ್ರು ನವೋದಯ ಕಾವ್ಯ ಮಾರ್ಗದ್ದೇ ಅದರಲ್ಲೂ ಕೂಡ ಮೂರ್ನಾಲ್ಕು ಕವಿತೆಗಳು ಭಾಳ ಶಕ್ತಿಯುತವಾದದ್ದಿದೆ ಕಲ್ಲಾಗು ಕಲ್ಲಾಗು ಬಿರುಗಾಳಿ ಬಿರುಗಾಳಿಲಿ ಅಲ್ಲಾಡದೆಯೇ ನಿಲ್ಲು ನಿಲ್ಲು ಜೀವ ಅನ್ನೋದೊಂದು ನಿನಗೆ ನೀನೇ ಗೆಳೆಯ ನಿನಗೆ ನೀನೇ ಇದು ನನ್ನ ನುಡಿ ಅನ್ನೋದು ಇವು ಆ ಮೊದಲನೇ ಸಂಕಲನ ಭಾವತರಂಗದ ಭಾಳ ಪ್ರಮುಖ ಕವಿತೆಗಳು ಆಮೇಲೆ ಇನ್ನೊಂದು ಕಟ್ಟುವೆವು ನಾವು ಎರಡನೇ ಕವನ ಸಂಕಲನ ಕವನ ಸಂಕ್ರಾಂತು ಅಷ್ಟೊತ್ತಿಗೆ ಕನ್ನಡದಲ್ಲಿ ಪ್ರಗತಿಶೀಲ ಸಾಹಿತ್ಯ ಅಂತ ಒಂದು ಹೊಸ ಪಂಥ ಹುಟ್ಕೊಳ್ತಾ ಇತ್ತು ಆ ಅವ್ರ ಮೂಲಕ ಆ ತರಾಸು ನಿರಂಜನ ಕಟ್ಟಿ ಮನಿ ಎಲ್ಲ ಅದಕ್ಕೆ ಆ ಪ್ರಗತಿಶೀಲ ಸಾಹಿತ್ಯದ ಧ್ಯೇಯ ಧೋರಣೆಗಳಿಗೆ ಅನುಗುಣವಾಗಿ ಕಾದಂಬರಿಗಳನ್ನು ಬರೆದರು ಕವಿ ಯಾರು ಇರಲಿಲ್ಲ ಅವರಲ್ಲಿ ಒಬ್ಬ ಕುಮಾರ ವೆಂಕಣ್ಣ ಅಂತಿದ್ದರು ಅವರೇನಂತ ಸಮರ್ಥ ಕವಿ ಅಲ್ಲ ಅಡಿಗರು ತಾವು ಈ ಪ್ರಗತಿಶೀಲ ಮಾರ್ಗಕ್ಕೆ ಸೇರಿಕೊಳ್ಳದೆ ಹೋದರೂ ಆ ಪ್ರಗತಿಶೀಲ ಸಾಹಿತ್ಯ ಮಾರ್ಗದ ಧೋರಣೆಗಳೇನಿತ್ತು ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಸಮಾಜವನ್ನು ಎಚ್ಚರಿಸುವಂಥ ಕೆಲಸ ಅಂಥ ಕವಿತೆಗಳನ್ನ ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ಅಡಿಗರೆ ಬರೆದ್ರು ಅವ್ರು ತಮ್ಮನ್ನು ಪ್ರತಿಶೀಲ ಸಾಹಿತ್ಯನ ಕರ್ಕೊಂಡಿಲ್ಲ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ನಿಮ್ಮೆಲ್ಲರನ್ನು ಕೊಟ್ಟಿ ಅಂದರೆ ಶೋಷಣೆ ಮಾಡ್ತಾ ಇದ್ದ ಸಮಾಜಕ್ಕೆ ನಿಮ್ಮೆಲ್ಲರನ್ನು ಕೊಟ್ಟು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಈ ಕಟ್ಟುವೆವು ಒಂದು ಪುಸ್ತಕದ ಶೀರ್ಷಿಕೆ ಪದ್ಯ ಅದೇ ಬಹಳ ಆಗಿದೆ ಮತ್ತು ಪ್ರಗತಿಶೀಲ ಸಾಹಿತ್ಯದ ಧೋರಣೆಯನ್ನು ಭಾಳ ಚೆನ್ನಾಗಿ ಬಿಂಬಿಸುತ್ತೆ ಈ ಅಡಿಗರು ಭಾವತರಂಗವನ್ನು ನವೋದಯ ಕಾಮ ಮಾಡಿದ್ರೆ ಬರೆದರು ಕಟ್ಟುವೆವು ನಾವುನಲ್ಲಿ ಪ್ರಗತಿಶೀಲ ಸಾಹಿತ್ಯದ ಧೋರಣೆಗಳಿರುವ ಅನೇಕ ಕವಿತೆ ಬರೆದರು ಈ ಕಟ್ಟುವೆವು ನಾವು ಅನ್ನೋದು ಆಮೇಲೆ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕೂಡ ನಾವು ಮನುಜರು ಅನ್ನೋದು ಸುಲಿಗೆ ಎಂಬ ಯಾಗ ಅನ್ನುವ ಕವಿತೆ ಇದು ಮೊದಲು ಆಮೇಲೆ ಉಳಿದುದಲ್ಲ ಅಂತ ಸಮಾಜ ಭೈರವ ಅಂತ ಅವನಿಗೆ ಕೇಳೋದು ಮೊದಲು ಊಟಕ್ಕೆ ಅನ್ನ ಕೊಡುವುದು ಹೊದಿಯೋದಕ್ಕೆ ವಸ್ತ್ರ ಕೊಡು ಮೊದಲು ಇದು ಆಮೇಲೆ ಉಳಿದುದಲ್ಲ ಅಂತ ಸಮಾಜ ಭೈರವನಿಗೆ ಸವಾಲು ಹಾಕುವ ಪದ್ಯ ಇದಲ್ಲೇ ಭಾಳ ಸೊಗಸಾದ ಕವಿತೆ ಒಂದು ಕಟ್ಟುವೆವನಲ್ಲಿದೆ ಅದು ಮೋಹನ ಮುರಳಿ ಅಂತ ಇಲ್ಲಿ ಇವತ್ತು ಯಾರೋ ಹಾಡಿದಂತ ಅಂತ ಕಾಣುತ್ತಲ್ಲ ಇಲ್ಲ ಅದಲ್ಲ ಬೇರೆ ಹೇಳಿದೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿಂದನು ಅಂತ ಭಾಳ ಸೂಕ್ಷ್ಮವಾದ ತುಂಬ ನಿಗೂಢ ಆಳಗಳನ್ನು ಪಡೆದಿರತಕ್ಕಂಥ ಕವಿತೆ ಅದು ನವೋದಯ ಕಾವ ಮಾರ್ಗದಲ್ಲಿ ಬರೆದಿದ್ದರೂ ಅದು ಅವರ ನವ್ಯ ಕವಿತೆಗಳ ಎತ್ತರಕ್ಕೆ ಹೋಗುವಂಥ ಶ್ರೇಷ್ಠವಾದ ಕವಿತೆ ಅದನ್ನು ಅದು ಅದೊಂದು ಕವಿತೆಯೇ ಆ ಇಡೀ ಸಂಕಲನಕ್ಕೆ ಒಂದು ತಿಲಕ ಇದ್ದಾಗೆ ಇದೆ ಅದಾದ ಮೇಲೆ ಮೂರನೇ ಸಂಕಲನ ನಡೆದು ಬಂದ ದಾರಿ ಅಂತ ಆ ಶೀರ್ಷಿಕೇ ತೋರಿಸುತ್ತೆ ಇದುವರೆಗೆ ನಡ್ಕೊಂಡು ಬಂದ ದಾರಿ ಇದು ಅಂದರೆ ಇನ್ನು ಮುಂದೆ ನಾನು ಬೇರೆ ಥರ ಬರೀತೀನಿ ಅಂತ ಹೇಳೋ ಹಾಗೆ ಅದರಲ್ಲೂ ಹಿಂದಿನ ಥರದ ಕವಿತೆಗಳಿದ್ದರೂ ಕೂಡ ಒಂದು ನಾಲ್ಕಾರು ಹೊಸ ಹೊರಳನ್ನು ಸೂಚಿಸುವ ಬೇರೆ ಒಂದು ಮಾರ್ಗಕ್ಕೆ ಅಡಿಗರು ಹೆಜ್ಜೆ ಇಡ್ತಾ ಇರುವ ಸಂಜೆ ಕಾಣುವಂಥದ್ದು ವಿಫಲ ಅಂತ ಆಮೇಲೆ ಪುಷ್ಪ ಕವಿಯ ಪರಾಕು ಅಂತ ನವಿಗಾವ್ಯದಲ್ಲಿ ವಿಡಂಬನೆ ಜಾಸ್ತಿ ಈ ಪುಷ್ಪ ಕವಿಯ ಪರಾಕು ಮಹಾ ವಿಡಂಬನೆಯ ಕವಿತೆ ಆಮೇಲೆ ಇಂದು ಈ ನಾಡು ಅಂತ ತುಂಬ ಚಿತ್ರಬ ತುಂಬ ಚಿತ್ರಗಳಿರುವಂಥ ಅಂದರೆ ನವೀ ಪ್ರತಿಮಾ ಸಮೃದ್ಧಿ ಜಾಸ್ತಿ ಚಿತ್ರ ಜಾಸ್ತಿ ಚಿತ್ರ ಚಿ ಚಿತ್ರ ಕೆಲಸ ಜಾಸ್ತಿ ಚಿತ್ರಕ್ರಿಯೆ ಅದು ಇರೋವಂಥ ಇಂದು ನಮ್ಮಿ ನಾಡು ಅಂತ ಹೊಸ ಹೊಸ ಚಿತ್ರಗಳಿರುವ ಕವಿತೆಗಳು ಬರೋದು ಇದೆಲ್ಲಕ್ಕಿಂತ ಇದರಲ್ಲಿ ನಡೆದು ಬಂದ ಸಂಕಲನದಲ್ಲಿ ಹೇಳಬೇಕಾದ ಇನ್ನೊಂದೆರಡಿದೆ ಇದು ಲಿರಿಕಲ್ ಬ್ಯಾಲೆಟ್ಸ್ ಆಗಿ ಇಂಗ್ಲೀಷ್ನಲ್ಲಿ ವರ್ಡ್ಸ್ ಹೊರತು ರಿಜ್ಜು ಸೇರಿ ಹೊಸ ರೀತಿಯ ಕಾವ್ಯ ಮಾರ್ಗವೊಂದನ್ನು ಸ್ಥಾಪಿಸಿದಾಗ ಲಿರಿಕಲ್ ಬ್ಯಾಲೆನ್ಸನ್ನು ಕೃತಿ ತಂದರು ಅದರ ಮುನ್ನುಡಿ ಭಾಳ ಮಹತ್ವದ್ದು ನಾವು ಹೊಸ ರೀತಿಯ ಕವಿತೆ ಬರೀಬೇಕಾಗಿದೆ ಅಂತ ಅದರಲ್ಲಿ ಅವರು ಹೇಳ್ತಾರೆ ಹಾಗೆ ಅಡಿಗರು ಕೂಡ ಇದರ ಮುನ್ನುಡಿಯಲ್ಲಿ ನಾವು ಇದುವರೆಗಿನ ಕವಿತೆ ಕಾವ್ಯ ಮಾರ್ಗವನ್ನು ಬಿಟ್ಟು ಹೊಸ ಮಾರ್ಗಕ್ಕೆ ಹೋಗಬೇಕಾಗಿದೆ ಅನ್ನೋದನ್ನು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಮನವರಿಕೆಯಾಗೋ ಹಾಗೆ ಹೇಳಿದ್ದಾರೆ ಅಲ್ಲದೆ ಅದರಲ್ಲಿ ಮದಗಜ ಅಂತ ಒಂದು ಕವಿತೆ ಇದೆ ಯಾವ ವಿಮರ್ಶಕರು ಇದನ್ನು ಎತ್ತಿ ಹೇಳಿಲ್ಲ ಭಾಳ ಸೊಗಸಾದ ಅರ್ಥವತ್ತಾದ ಕವಿತೆ ಅದು ಮದಗ ಅಂತ ಒಂದು ಆನೆ ಕಿಶೋರ ವಯಸ್ಸಿಂದು ತೀರ ಮರಿ ಆನೆ ಅಲ್ಲ ತೀರ ದೊಡ್ಡದಲ್ಲ ಅದು ನಿಂತಿದೆ ಕಾಡಿನ ಒಂದು ಕಡೆ ಅದರ ಎದುರಿಗೆ ಒಂದು ಒಳ್ಳೆಯ ತೋಟ ಇದೆ ಅದರಲ್ಲಿ ಬಾಳೆ ಮರಗಳು ಅಡಿಕೆ ಮರಗಳು ಕಬ್ಬಿನ ಗದ್ದೆ ಎಲ್ಲ ಇದೆ ಆದರೂ ಈ ಆನೆಯ ಕಣ್ಣು ಸೆಳೆದಿದೆ ಆ ತೋಟ ಅದು ಆ ತೋಟಕ್ಕೆ ಹೋಗಬೇಕು ಅಂತ ಯೋಚಿಸ್ತಾ ಇದೆ ಅದಕ್ಕೆ ಯಾವ್ಯಾವುದೋ ಬೇರೆ ಬೇರೆ ದನಗಳು ಕೇಳಿಸತ್ತೆ ಬೇಡ ಮಗು ಮದ ವಾರಣ ಮರಣ ಕ್ಷಣ ವಿನೋದ ಅಲ್ಲ ಈ ಜೀವನ ಬೇಡ ಮಗು ಆ ತೋಟಕ್ಕೆ ಹೋಗಬೇಕು ಅನ್ನುವ ಮನಸ್ಸಿದೆ ಅದು ಮದುವ ಆನೆಯ ಮನಸ್ಸು ಈ ಮದ ಬಾರ ನಮ್ಮನ ಬೇಡಪ್ಪನಿಗೆ ನೀ ಎಲ್ಲಿದೆ ಅಲ್ಲೇ ನಿಂತ್ಕೋ ನೀ ಹೇಗಿದೆ ಹಾಗೇ ಸಾಗು ಉಳಿದವರ ಜೊತೆಯಲ್ಲೇ ಇರೋ ಈ ಹೊಸ ಸಾಹಸ ಬೇಡ ಅಂತ ಆ ದನಗಿಲಿ ಕೇಳುತ್ತೆ ಅಂದರೆ ಅಡಿಗರು ಈ ನವ್ಯ ಕಾವಿಯ ಬರಿಯೋ ಹೊರಟಿದ್ದಿಲ್ಲ ಅದು ಈ ನಡೆದು ಒಂದು ದಾರಿಯ ಕಡೆಕಡೆಯ ಪದ್ಯ ಮೂರೋ ನಾಲ್ಕೋ ಪದ್ಯವಾಗಿರೋದು ಅವರಿಗೆ ಅನಿಸಿತ್ತು ನಾನು ಹೊಸ ಥರದ ಕವಿತೆ ಬರೆದಾಗ ಜನ ಅದನ್ನು ತಕ್ಷಣ ಸ್ವೀಕಾರ ಮಾಡಲ್ಲ ಹೊಸದು ಯಾವಾಗಲೂ ಅದರ ಯೋಗ್ಯತೆ ತಕ್ಷಣಕ್ಕೆ ಗೊತ್ತಾಗಲ್ಲ ಸ್ವಲ್ಪ ಕಾಲ ಆಗಬೇಕಾಗತ್ತೆ ಆದ್ದರಿಂದ ನಾನೀಗ ಬಡವರ ಅದಕ್ಕೆ ಪುರಸ್ಕಾರ ಸಿಗದೆ ಹೋಗ್ಬೋದು ಚಿಂತೆ ಇಲ್ಲ ನನಗೆ ಅದೇ ಕನಸಿನ ಮಧು ಎಲ್ಲೂ ಹೆಜ್ಜೆ ಸೋಕದದು ಅದೇ ಕನಸಿನ ಮಧು ಯಾರು ಎಲ್ಲಿ ಹೆಜ್ಜೆ ಇಟ್ಟಿಲ್ಲ ಅಂಥ ಜಾಗ ಅಂತ ಸ್ಥಳ ಅದೇ ಕನಸಿನ ಮಧು ಅದೇ ನಿಜವಾದ ಜೇನು ನನಗೆ ಬೇಕು ಆ ಜೇನನ್ನೇ ನಾನು ಹೀರಬೇಕು ಅಂತ ಹೇಳಿ ಕಡೆಗೆ ಆ ಮದಗಜ ತನಗೆ ಎಚ್ಚರಿಕೆಯನ್ನು ಕೇಳಿಸ್ತಾ ಇದ್ದರೂ ಕೂಡ ಕೇಳದೆ ನುಗ್ಗಿಬಿಡುತ್ತೆ ಅಂದರೆ ಅಡಿಗರು ನೆಕ್ಸ್ಟ್ ನವ್ಯಕಾವ್ಯವನ್ನೇ ಶುರು ಮಾಡಿದರು ಮೊದಲನೇ ನವ್ಯಕಾವ್ಯ ಸಂಕಲ್ನ ಹೆಸರು ಚಂಡೆ ಮದ್ದಳೆ ಅಡಿಗರು ದಕ್ಷಿಣ ಕನ್ನಡ ಜಿಲ್ಲೆಯವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಯಕ್ಷಗಾನ ಬಯಲಾಟ ಇವನ್ನೆಲ್ಲ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಚಂಡೆ ಹೊಡಿತಾರೆ ಸಂಜೆ ಸುಮಾರು ಎಂಟು ಒಂಬತ್ತು ಗಂಟೆ ಆಗಿರುತ್ತೆ ಎಲ್ಲ ಊಟ ಮಾಡ್ಕೊಂಡು ಬರಬೇಕು ಅದಕ್ಕೆ ರಾತ್ರಿ ಭಾಳ ಹೊತ್ತಿನವರೆಗೆ ನಡೆಯುತ್ತೆ ಚಂಡೆ ಯಾಕೆ ಹೊಡಿತಾರೆ ಅಂದರೆ ಇನ್ನೇನು ಶುರುವಾಗುತ್ತೆ ಯಕ್ಷಗಾನ ಎಲ್ಲ ಬನ್ನಿ ಬರೋರು ಅಂತ ಚಂಡೆ ಮದ್ದಳೆ ಹಾಗೆ ಕನ್ನಡದಲ್ಲಿ ನವ್ಯ ಕಾವ್ಯ ಶುರುವಾಗ್ತಾಯಿದೆ ಅನ್ನೋದನ್ನು ಸಾರುವ ರೀತಿಯಲ್ಲಿ ಅದಕ್ಕೆ ಚಂಡೆ ಮದ್ದಳೆ ಅಂತ ಸಿಟ್ಟಿದ್ದಾರೆ ನೋಡಿ ಇದೇ ನವ್ಯ ಕಾವ್ಯ ನವಿ ಕಾವ್ಯದ ಮೊಟ್ಟ ಮೊದಲ ಸಂಕಲನ ಅದರ ಮೊದಲನೆಯ ಕವಿತೆನೇ ಭಾಳ ಅದ್ಭುತವಾಗಿದೆ ಚಂಡೆ ಮೊದಲ ಕವಿತೆ ಹಿಮಗಿರಿಯ ಕಂದರ ಅಂತ ಅಡಿಗಿರಿ ಹೊಸ ಕಾವ್ಯ ಮಾರ್ಗ ತೆಗೆದಲ್ಲ ಏನು ಹೊಸತು ಅದರಲ್ಲಿ ಅಂತ ಕೇಳ್ಬೋದು ಅವರು ಹಿಂದೆ ಕವಿಗಳು ಬೇಂದ್ರೆ ಕುವೆಂಪು ಮೊದಲಾದವರು ಹಿರಿಯ ಕವಿಗಳು ನಮೋದಯ ಮಾರ್ಗದ ಕವಿಗಳು ಬಳಸ್ತಾ ಇದ್ದ ವಸ್ತುವನ್ನು ಬಿಟ್ಟರು ಹೊಸ ರೀತಿಯ ವಸ್ತು ಅವರು ಬಳಸ್ತಾ ಇದ್ದಂಥ ಭಾಷೆಯನ್ನು ಬಿಟ್ಟರು ಅಂದರೆ ಕನ್ನಡ ಭಾಷೆ ಬೇರೆ ಅದರ ಶೈಲಿ ಬೇರೆ ಲಯ ಹೊಸ ರೀತಿಯ ಲಯ ಇನ್ನು ಕವಿತೆ ಮೂಲಕ ವ್ಯಕ್ತವಾಗ್ತಕ್ಕಂಥ ಜೀವನ ಚಿಂತನೆ ಜೀವನ ದರ್ಶನ ಅದು ಹೊಸದು ಹಿಂದಿನ ತರ ಕವಿಗಳ ಥರದ್ದಲ್ಲ ಇದು ಪ್ರಾರಂಭದ ಈ ಕವಿತೆಯಲ್ಲೇ ಕಾಣುತ್ತೆ ಅದು ಹೇಗೆ ಶುರುವಾಗತ್ತೆ ಅಂದರೆ ನೋಡಿದವರು ಕಕ್ಕಾಬಿಕ್ಕಿ ಆಗಬೇಕಾಗಿದೆ ಅದು ಪ್ರಾರಂಭ ಹೊಗೆ ಒಂದು ಕಾಮ ಬೆಂಕಿ ಒಂದು ಕಾಮ ಇದೇ ಒಂದು ಸಾಲು ಹೊಗೆ ಬೆಂಕಿ ಏನು ಕವಿತೆಯ ಸಾಲಿಗೆ ಇದೆಯಲ್ಲ ಲೈವೇ ಇದೆಯಲ್ಲ ಅನ್ಸತ್ತೆ ಹೊಗೆ ಬೆಂಕಿ ಎರಡನೇ ಸಾಲು ಅಯ್ಯೋ ಹಾಳಾಗ ಒಂದು ಎಕ್ಸ್ಪ್ಲೇಷನ್ ಮಾರ್ಕು ಹೊಗೆ ಬೆಂಕಿ ಎರಡನೇ ಸಾಲು ಅಯ್ಯೋ ಹಾಳಾಗ ಮೂರನೇ ಸಾಲು ಉರಿ ಸೆಕೆ ತಾಪ ನಾಲ್ಕನೇದು ಹೊರಗೆ ರಣ ರಣ ಬಿಸಿಲು ಒಳಗೆ ಮಾರನ ಬೆಂಕಿ ಮಲಗಿತ್ತು ಮನ ಚಿತಿಯ ಮೇಲೆ ಆಫೀಸಿನಲ್ಲಿ ಆಫೀಸು ಅನ್ನೋ ಪದ ಇಂಗ್ಲೀಷ್ ಪದ ಯಾರು ಇಂಗ್ಲೀಷ್ ಪದ ಅದ್ರಿಗೆ ಕವಿತೆಯಲ್ಲಿ ಬಳಸ್ತಾ ಇರಲಿಲ್ಲ ಯಾಕೆ ಹೇಗೆ ಬರೆದ್ರು ಅಡಿಗರು ಅವ್ರಿಗೆ ಲಯ ಗೊತ್ತಿಲ್ವೇ ಅವರ ಕೃಷ್ಣನ ಕೊಳದಿನಲ್ಲಿ ಕಾಣಿಸ್ತಕ್ಕಂಥ ಲಯವನ್ನು ಕೃಷ್ಣನ ಕೊಳದಿದ್ದಾಗ ಬೃಂದಾವನ ಹೇಗಿತ್ತು ಅನ್ನೋದಕ್ಕೆ ಸೂಚಿಸುವ ಲಯ ಇದೆಯಲ್ಲ ಅಲ್ಲಿ ಬರ್ತಕ್ಕಂಥ ಕವಿತೆದು ಅಂಥದ್ದನ್ನು ಯಾರೂ ಸಾಧಿಸಿಯೇ ಇಲ್ಲ ಅಷ್ಟು ಲಯದ ಅವರಿಗೆ ಗೊತ್ತಿದ್ದು ಕೂಡ ಯಾಕೆ ಬರದ್ರು ಹೀಗೆ ಓದ್ಕೋಬೇಕು ಅದನ್ನು ಇದನ್ನು ಇದು ಲಯ ಇದೆ ಹೊಗೆ ಬೆಂಕಿ ಅಯ್ಯೋ ಹಾಳಾಗ ಉರಿಸೋಕೆ ತಾಪ ಹೊಗೆ ಬೆಂಕಿ ಅಯ್ಯೋ ಹಾಳಾಗ ಉರಿಸೋಕೆ ತಾಪ ಐದು ಮಾತ್ರೆ ನಾಲ್ಕು ಗಣ ಇದೆ ಲಯಬದ್ಧವಾದ ಸಾಲೆ ಆದರೆ ಹಾಗೆ ಬರೆದ್ಬಿಟ್ರೆ ಏನಾಗುತ್ತೆ ಓದೋರು ಈಗ ನಾ ಹೇಳಿದ್ದ ಹಂಗೆ ಹೊಗೆ ಬೆಂಕಿ ಅಯ್ಯೋ ಹಾಳಾಗ ಉರಿಸೋಕೆ ತಾಪ ಅಂತ ಓದ್ಕೋತಾರೆ ಆ ಮಾತುಗಳ ಅರ್ಥ ತೀವ್ರವಾಗಿ ಮನಸ್ಸಿಗೆ ತಟ್ಟಲ್ಲ ಹೊಗೆ ಬೆಂಕಿ ಅಯ್ಯೋ ಹಾಳಾಗ ಉರಿ ಸಖೆ ತಾಪ ಹೊರಗೆ ರಣರಣ ಬಿಸಿಲು ಒಳಗೆ ಮನಸ್ಸು ನೋಡಿ ಮಾರಣ ಬೆಂಕಿ ಹೀಗೆ ಓದ್ಕೋಬೇಕಂದ್ರೆ ಆವಾಗ ಆ ಒಂದೊಂದು ಪದದ ಅರ್ಥವು ತೀವ್ರವಾಗಿ ಮನಸ್ಸಿಗೆ ಮುಟ್ಟುತ್ತೆ ಅದಕ್ಕಾಗಿ ಅವರು ಅದನ್ನ ಹಾಗೆ ಕಟ್ ಮಾಡಿಟ್ಟಿರೋರು ಲಯ ಇಲ್ಲ ಅಂತಲ್ಲ ಲಯ ಇದೆ ಲೈಬದ ಸಾಲಗಳೇ ಆಮೇಲೆ ಒಳಗೆ ಮಾರಣ ಬೆಂಕಿ ಅಂದರೆ ಪ್ರಾರಂಭದಲ್ಲೇ ನೋಡಿ ಮಾರಣ ಬೆಂಕಿ ಅಂದರೆ ಚಿತಾಗ್ನಿ ಅಗ್ನಿ ಚಿತ್ತಿಗೆ ಹೆಚ್ಚು ಅಗ್ನಿ ಮಾರಣ ಅನ್ನೋದನ್ನು ನಾವು ಓದುವಾಗ ಮಾರಣ ಅಂತ ಕೇಳಿದಾಗ ಆಗುತ್ತೆ ಅದಕ್ಕೂ ಅರ್ಥ ಇದೆ ಇಲ್ಲಿ ಆಫೀಸ್ನಲ್ಲಿ ಒಬ್ಬ ಗುಮಸ್ತ ಕೂತಿದ್ದಾನೆ ಒಬ್ಬ ಸೆಕೆಂಡ್ ಡಿವಿಷನ್ ತೆರಕು ಅವನು ಏನೂ ಕೆಲಸ ಇಲ್ಲ ಕೆಲಸ ಬೇಕಾದಷ್ಟಿದೆ ಫೈಲುಗಳು ಹಿಂದ್ಗಡೆ ಕಪಾಟ ತುಂಬ ಇದೆ ಆದರೆ ಅವನು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಮಾಡಿದ್ರು ಮಾಡ್ಬೋದು ಬಿಟ್ಟರೆ ಬಿಡ್ಬೋದು ಹಂಗಿರುತ್ತೆ ಅವನು ಟೇಬಲ್ ಮೇಲೆ ಕೈ ಹುರ್ಕೊಂಡ್ಬಿಟ್ಟು ಹಣ ಇಟ್ಕೊಂಡು ಏನೋ ಕಾಮುಕ ಕನವರಿಕೆಗಳನ್ನು ಕಾಣ್ತಾ ಇದ್ದಾನೆ ನಾ ಮಾರನ ಬೆಂಕಿ ಮಾರೋಣ ಅಂದರೆ ಮನ್ಮತನ ಕಾಮನ ಬೆಂಕಿ ಒಳಗೆ ಮಾರನ ಬೆಂಕಿ ಚಿತಾಗ್ನಿಯೂ ಹೌದು ಯಾಕೆಂದರೆ ಮಾರನ ಬೆಂಕಿ ಚಿತಾಗ್ನಿ ಹಾಗೆ ಮನಸ್ಸನ್ನು ಸುಡುವಂಥದ್ದು ಹೀಗೆ ಒಂದೇ ಪದ ಬಳಸಿದ ಪದದ ಅರ್ಥ ಬಳಸಿದ ಪದವನ್ನು ಉಚ್ಚರಿಸುವಾಗ ಕೇಳಿಸಿದ ಹಾಗೆ ಆಗುವ ಪದದ ಅರ್ಥ ಎರಡು ಬೇಕಾಗುತ್ತದೆ ಇಷ್ಟು ಸೂಕ್ಷ್ಮತೆ ಕವಿತೆಗೆ ಇರಲಿಲ್ಲ ಮಂಚೆ ಹೀಗೆ ಇದರಲ್ಲಿ ಇದು ವಸ್ತು ವಸ್ತುವಿನಲ್ಲಿ ಭಿನ್ನವಾಗಿದ್ದರು ಹಿಂದಿನವರು ಹಿಂದಿನವ್ರಿಗೆ ಏನು ವಸ್ತುವಲ್ಲಿ ಭಿನ್ನೆ ಹಿಂದಿನವರೆಲ್ಲ ಸೂರ್ಯೋದಯ ಸೂರ್ಯಾಸ್ತ ಚಂದ್ರೋದಯ ಚಂದ್ರಾಸ್ತ ಕಾಡು ಹೂವು ಮರ ಹೀಗೆ ಇಂಥದ್ದು ನದಿ ಇವುಗಳ ಮೇಲೆ ಅವನೊಂದು ಕವಿತೆ ಬರೆಯೋರು ಸರಳವಾಗಿ ತೊಗಸ್ತು ಅಡುಗೆ ಹಾಗಲ್ಲ ಅವರು ಮನುಷ್ಯ ಜೀವನದ ದ್ವಂದ್ವಗಳೇನಿದೆ ದ್ವಿಮುಖವಾದದ್ದು ಅಂಥದ್ದನ್ನು ತಗೊಂಡ್ರು ಮನುಷ್ಯನ ಕಾನ್ಷಿಯಸ್ಸು ಅನ್ಕಾನ್ಷಿಯಸ್ಸು ಹೇಗೆ ಫಾರಮ್ ಆಗತ್ತೆ ಅದನ್ನು ಅವರ ಭೂತ ಕವನದಲ್ಲಿ ಸಾಧ್ಯ ತೋರಿಸಿ ಇಂಥ ವಿಶೇಷ ಪಿಸ್ತುಗಳನ್ನೆಲ್ಲ ಯಾರು ತೊಗೊಂಡೇ ಇರಲಿಲ್ಲ ಹಿಂದೆ ಒಂದೊಂದು ಕವಿತೆಯಲ್ಲೂ ವಸ್ತು ತೀರಾ ಭಿನ್ನ ಹಿಂದಿರೋದಕ್ಕಿಂತ ಇಲ್ಲಿ ಹಿಮಗಿರಿ ಕಂದರದಲ್ಲಿ ಈ ಬರೋ ಈ ಗುಮಾಸ್ತಾ ಇದನ್ನಲ್ಲ ಏನಪ್ಪ ಸಾಮಾನ್ಯ ದೊಡ್ಡವರಿಗಿರೋ ಹಾಗೆ ಸಾಮಾನ್ಯರಿಗೂ ಒಂದೊಂದು ಸಲ ಯಾವಾಗಲಾದರೂ ಒಂದು ಮಹತ್ವಾಕಾಂಕ್ಷೆ ಬಂದುಬಿಡೋದುಂಟು ಇವನ್ನೆಲ್ಲ ಬುದ್ಧನನ್ನು ಗಾಂಧೀಜಿಯನ್ನು ಕುರ್ತ ವಿಷಯವನ್ನು ಓದಿಕೊಂಡು ಮಲಗಿದ್ದಾನೆ ಇವನಿಗನ್ಸುತ್ತೆ ಬುದ್ಧ ಗಾಂಧಿ ಎಲ್ಲ ನನಗೆ ಸಾಮಾನ್ಯ ವ್ಯಕ್ತಿಗಳಾಗಿದ್ದವರು ಅದು ಎಷ್ಟು ಎತ್ತರ ಕೇಳಿದ್ಬಿಟ್ರು ನಾನು ಹೋಗ್ಬೇಕು ಆ ಒಂದು ಸಂಕಲ್ಪ ದೃಢ ಸಂಕಲ್ಪ ಸಂಕಲ್ಪ ಮಾಡ್ತಾನೆ ಆದರೆ ಒಂದು ದಿನ ಕಳೆಯುವಷ್ಟರಲ್ಲಿ ನಾನು ಹಿಮಗಿರಿ ಕಂದ್ರಕ್ಕೆ ಹೋಗಬೇಕು ತಪಸ್ ಮಾಡಬೇಕು ಬುದ್ಧ ಆಗಬೇಕು ಅಂದ್ಕೊಂಡಿದ್ದವನು ಒಂದು ದಿವಸ ಒಂದು ಆಗಲ ರಾತ್ರಿ ಕಳೆಯುವಷ್ಟು ಹೊತ್ತಿಗೆ ಅವನ ಸಂಕಲ್ಪ ಎಲ್ಲ ಹೊರಟೋಗುತ್ತೆ ಮತ್ತೆ ಸಾಮಾನ್ಯ ವ್ಯಕ್ತಿ ಆಗಿಬಿಡ್ತಾನೆ ಅವನು ಅದನ್ನು ಅಂದರೆ ಮನುಷ್ಯ ಜೀವನದ ಈ ದ್ವಂದ್ವ ನಮಗೆ ಮಹತ್ವಾಕಾಂಕ್ಷೆ ಇದೆ ಅದನ್ನು ಸಾಧಿಸ್ಕೊಳ್ಳೋ ಶಕ್ತಿ ಇಲ್ಲ ಈ ದ್ವಂದ್ವವನ್ನು ಈ ಹಿಮ್ಮಗಿರಿಯ ಕಂದ್ರದಲ್ಲಿ ತರ್ತಾರೆ ಅದರಲ್ಲಿ ಅವರು ಭಾಷೆ ಹೇಗೆ ಹಿಂದೆಲ್ಲ ಒಂದೇ ಒಂದು ಇಂಗ್ಲೀಷ್ ಪದವನ್ನು ಕವಿತೆಯಲ್ಲಿ ಬಳಸ್ತಾ ಇರಲಿಲ್ಲ ಕನ್ನಡ ಪದವನ್ನೇ ಗಾಳಿ ಅಂದರೆ ಅದು ಗದ್ಯಕ್ಕೆ ಅಂದರೆ ಅದು ಕವಿತೆಗೆ ಇಷ್ಟು ಕಮನೀಯವಾಗಿ ಗಮನೀಯವಾದ ಭಾಷೆಯನ್ನು ಕಾವ್ಯಕ್ಕೆ ಬಳಸ್ತಾರೆ ಕಾವ್ಯಕ್ಕೆ ಒಂದು ಬೇರೆ ಪೊಯಿಟ್ರಿಕ ಲ್ಯಾಂಗ್ವೇಜ್ ಥರ ಇದ್ಬಿಟ್ಟಿತ್ತು ಅಡಿಗೆ ಅಂತ ನಾವು ಮಾತಾಡುವ ಬಳಸ್ತಕ್ಕಂಥ ಭಾಷೆ ಹಿಂದೆ ಅದನ್ನೇ ಕವಿತೆಗೂ ಬಳಸ್ಬೇಕು ನಾವು ಯಾಕಂದ್ರೆ ಕವಿತೆ ಜೀವನದಿಂದಲೇ ಅದು ನಾವು ಇಂಗ್ಲೀಷ್ ಪದ ಬಳಸ್ತೀವಿ ಮಾತನಾಡ್ತಿರ್ಬೇಕಾದ್ರೆ ಟೆಲಿಫೋನ್ ಅಂತೀವಿ ಕಾಫಿ ಅಂತೀವಿ ಟ್ರೈನು ಅಂತೀವಿ ಹೀಗೆ ಇವು ಎಲ್ಲ ಬರಬೇಕು ಕಾವ್ಯದ ಭಾಷೆ ಪ್ರತ್ಯೇಕವಾಗಿ ಮಾತಾಡೋ ಭಾಷೆ ಆಗಿರಬಾರ್ದು ಇದರಲ್ಲಿ ಅದು ಅದು ಕೂಡ ಕಾಣುತ್ತೆ ಇವನ ಹಿಮಗಿರಿಯ ಕಂದರಲ್ಲಿ ಕಂದರ ಪದ್ಯದಲ್ಲಿ ಈ ಆಫೀಸಿನಲ್ಲಿ ಮಾರಣ ಬೆಂಕಿ ಇದು ಇವೆಲ್ಲ ಇಂಗ್ಲೀಷ್ನಿಂದ ತೊಗೊಂಡಿರೋದು ಮತ್ತು ಕವಿತೆಯಲ್ಲಿ ಬಳಸದೇ ಇರುವಂಥ ಪದಗಳು ಇವೆಲ್ಲ ಅರ್ಜೆಂಟು ಅಲಾರಮ್ಮು ಟೈಮ್ ಪೀಸು ಕಾಫಿ ಕೋಟು ಇಂಥವನ್ನೆಲ್ಲ ಬಳಸ್ತಾರೆ ಇವನು ಒಂದು ರಾತ್ರಿ ಮನೆ ಬಿಟ್ಟು ಹಿಮಗಿರಿಯ ಕಂದ್ರಕ್ಕೆ ಹೋಗಬೇಕು ಅಲ್ಲಿ ಹೋಗಿ ತಪಸ್ಸು ಮಾಡಿ ನಾನು ಇನ್ನೊಬ್ಬ ಬುದ್ಧ ಆಗಬೇಕು ಅಂತ ಕನಸು ಕಂಡ ತಾನೆ ಆದರೆ ಅವನು ಹೋಗುವಾಗ ಬೆಳಿಗ್ಗೆ ಎದ್ದು ಇದ್ದಾನೆ ಮಲಗಿದ್ದ ಮುದ್ದು ಮಗುವನ್ನು ತಬ್ಬಿ ಕಣ್ಣಿಂದ ಹೆಂಡತಿ ಮಲಗೊಂಡಿದ್ದಾಳೆ ಪಕ್ಕದಲ್ಲಿ ಮಗು ಆ ಮಗುವನ್ನು ನೋಡ್ತಾನೆ ಹೆಂಡತಿ ನೋಡ್ತಾನೆ ಕಣ್ಣಿಂದಲೇ ದೂರದಿಂದಲೇ ತಬ್ಬಿ ಬುದ್ಧ ಮೇಲೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹಂಗೆ ಆ ಬುದ್ಧನ ಕ್ರಿಯೆ ನೆರಳಿದೆ ಅದರಲ್ಲಿ ಹೊರಟು ನಿಂತನು ಕೋಟು ತೊಟ್ಟು ಚಪ್ಪಲಿ ಮೆಟ್ಟಿ ನೋಡಿ ಕೋಟು ಚಪ್ಪಲಿ ಇವೆಲ್ಲ ಹಿಂದೆ ಕವಿತೆಯಲ್ಲಿ ಬಳಸ್ತಿರಲಿಲ್ಲ ಹೊರಟು ನಿಂತನು ಕೋಟು ತೊಟ್ಟು ಚಪ್ಪಲಿ ಮೆಟ್ಟಿ ಅರ್ಜೆಂಟಿನಲ್ಲಿ ಕೈ ಕೊಟ್ಟಿತ್ತು ಅಲಾರಮ್ಮು ಅಷ್ಟೊತ್ತಿಗೆ ಅಲಾರಾಮ್ ಹೊಡೆದು ಬಿಡ್ತು ಹೆಚ್ಚಾಗಿ ಹೋಗುತ್ತೆ ಒಂದು ಗಾಬರಿ ಅದ ಇಲ್ಲ ಅರ್ಜೆಂಟಿನಲ್ಲಿ ಕೈ ಕೊಟ್ಟಿದ್ದಾರಂಭ ಆಮೇಲೆ ಅವನು ಹೋಗಬೇಕು ಹೇಗೆ ಹೋಗೋದು ಈ ಭಾರ ಇದಿಲ್ಲ ಅಂದೆಲ್ಲ ನಂದು ಎಲ್ಲ ಲಗೇಜು ಇದನ್ನು ಹೋಗಬೇಕಾಗಿತ್ತು ಚೆನ್ನ ಚೆನ್ನ ಅನ್ನೋ ಬುದ್ಧನ ಜೊತೇಲಿ ಕುದುರೆ ಜೊತೇಲಿ ಹೋದವನು ಅವನು ಹಿಮಾಲಯಕ್ಕೆ ಹೋಗುವಾಗ ಕೈ ತಪಸ್ಸಿಗೆ ಹೋಗುವಾಗ ಅವನ ಹೆಸರು ತರ್ತಾರಲ್ಲಿ ಅರ್ಜೆಂಟಿನಲ್ಲಿ ಕೈ ಕೊಟ್ಟಿರ್ತಾರ ಆರಂಭ ಹೋಗಬೇಕೇ ಹೋಗಬೇಕಾದ್ರೆ ಹೊರಬೇಕೇ ಈ ಗಂಟು ಬರದೆ ಹೋದನು ಮಾತು ಕೊಟ್ಟ ಚೆನ್ನ ಹಮಾಲಿ ನಾ ಬಂದು ಗಂಟೆ ಎತ್ಕೊಡ್ತೀನಿ ಅಂತ ಹೇಳಿದ ಮಾತು ಕೊಟ್ಟ ಚೆನ್ನ ಹಮಾಲಿ ಬರದೇ ಹೋದ ಅಯ್ಯೋ ಕಾಫಿ ಕಾಫಿ ಕುಡಿಯಿದೆ ರೈಲು ಹತ್ತು ಬೇಕೇ ಸಿಗರೇಟು ಪ್ಯಾಕೆಲ್ಲ ಖಾಲಿ ಖಾಲಿ ಸಿಗರೇಟು ಪ್ಯಾಕು ಹೀಗೆ ಇವನು ಎಂತ ಇವನು ಹಿಮಗಿರಿಯ ಕಂದ್ರಕ್ಕೆ ಹೋಗಿ ತಪಸ್ ಮಾಡೋವನು ಸಿಗರೇಟ್ ಇಲ್ಲೇ ಹೋಗೋಕ್ಕಾಗಲ್ಲ ಕಾಫಿ ಇಲ್ಲೇ ಹೋಗೋಕ್ಕಾಗಲ್ಲ ಕಡೆಯಲ್ಲವನು ಹೋಗೋ ಹೊತ್ತಿಗೆ ಅವನೇ ತಡ ಮಾಡ್ಕೊಂಡ್ಬಿಡ್ತಾನೆ ಹಿಮಗಿರಿಯ ಕಂದ್ರಕ್ಕೆ ಒಂದು ರೈಲು ಇದೆಲ್ಲ ಸಂಕೇತ ಆ ರೈಲು ಹೊರಟು ನಿಂತಿದ್ದು ಹೋಗೋದಕ್ಕೆ ತಡ ಮಾಡ್ಕೊಳ್ತಾನೆ ಬೇಕಂತಲೇ ಒಂಥರ ತನಗೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಆ ಟ್ರೈನು ಹೊರಟು ಬಿಡುತ್ತೆ ಅವನು ಅಯ್ಯೋ ಅಯ್ಯೋ ಹೊರಟೋಯ್ತಲ್ಲ ಹೆಮಗಿರಿ ಯಾಕಂದರ ಟ್ರೈನು ನಾನು ಹೋಗೋಕ್ಕಾಗಲ್ಲ ಅಂದ್ಕೊಂಡು ಹಿಂಗೆ ಕೈ ಎತ್ಕೊಂಡು ಆ ಟ್ರೈನನ್ನು ನೋಡ್ತಾ ಹೆಮಗಿರಿ ಯಾಕಂದಾರ ಕಂದರ ಗರ ರಾ ಅಂದ್ಕೊಂಡು ಕೈ ಎತ್ಕೊಂಡು ನಿಶ್ಚೇಷ್ಟು ಚೆನ್ನಾಗಿ ನಿಂತ್ಕೊಳ್ತಾನೆ ಹೀಗೆ ಎಂಟಾಗುತ್ತ ಪದ್ಯ ಹೀಗೆ ಒಂದು ವಸ್ತು ನಿಂದು ಒಂದು ಕೋನದ ವಸ್ತು ಹೇಳಿದೆ ವಸ್ತು ದ್ವಂದ್ವದಿಂದ ಕೂಡಿದ್ದು ಅವರ ವರ್ಧಮಾನದಲ್ಲಿ ಕಿರಿಯ ಪೀಳಿಗೆ ಹಿರಿಯ ಪೀಳಿಗೆ ಅವೆಲ್ಲರ ಮಧ್ಯದ ದ್ವಂದ್ವ ಕಾಣುತ್ತೆ ಕೃಷ್ಣನ ಕೊಳದ ಪದ್ಯದಲ್ಲಿ ಹಿಂದೆ ಕೃಷ್ಣನಿದ್ದಾಗಿನ ಬೃಂದಾವನ ಈಗ ಆ ಬೃಂದಾವನ ಎಷ್ಟು ಬಿದ್ದು ಹೋಗಿದೆ ಭೂತ ಮತ್ತು ವರ್ತಮಾನ ಅವೆಲ್ಲರ ಮಧ್ಯದ ದ್ವಂದ್ವ ಹೀಗೆ ವಸ್ತು ಭಾಳ ಹಿಂದಿನದಕ್ಕಿಂತ ವಿಶಿಷ್ಟ ಇಂಥ ವಸ್ತುವಿಗೆ ಭಾಳ ತಡಗಾಡಬೇಕಾಗುತ್ತೆ ಭಾಳ ಸುಲಭವಾಗಿ ಸಿಗೋಲ್ಲ ಇನ್ನು ಭಾಷೆ ಬಗ್ಗೆ ನಾನು ಹೇಳಿದೆ ಹೊರಟು ನಿಂತಿನ ಕೋಟು ತೊಟ್ಟು ಚಪ್ಪಲಿ ಮಟ್ಟಿ ಕೋಟು ಅರ್ಜೆಂಟು ಅಲಾರಮು ಇದೆ ಇಂಥ ಇಂಗ್ಲೀಷ್ ಪದಗಳು ಬರ್ತಿರುವ ಹಾರ್ಷಾದ ಪದಗಳು ಬರ್ತಿರುವ ಶೈಲಿ ಅದೆಲ್ಲ ಹೀಗೆ ಭಾಷೆ ಶೈಲಿ ಅಲ್ಲದೆ ಭಾಳ ಶ್ರೇಷ್ಠವಾದ ರೂಪಕಗಳು ಇದರಲ್ಲಿ ಅಡಿಗರನ್ನು ಮೀರಿಸಿದವರೇ ಇಲ್ಲ ಏಟ್ ಸಿಎಲ್ ಏಟ್ರಲ್ಲಿ ಕೂಡ ಕಾಣದೇ ಇರುವಂಥ ಅತ್ಯಂತ ಶ್ರೇಷ್ಠ ಪ್ರತಿಗಳಲ್ಲಿ ಬರುತ್ತೆ ಮಿದುಳು ಬಚ್ಚರ ಹಂಡೆಯಲ್ಲಿ ಬೇಯುವ ಆಮೆ ಅವನು ಈ ಲೌಕಿಕ ಬಿಟ್ಟು ಹಿಮಗಿರಿಯಕ್ಕೆ ಅಂದ್ರೆ ಹೋಗಬೇಕು ಅಂತ ತೀರ್ಮಾನ ಮಾಡಿದಾನಲ್ಲ ಆ ಲೌಕಿಕ ಸುಖದ ಬಗ್ಗೆ ಜಿಹಾಸೆ ಜುಗುಪ್ಸೆ ಹುಟ್ಟಿ ಅವನ ಮನಸ್ಸು ಚಿಂತೆಯ ಬಿಡ ಹೋಗಿದೆ ಹೇಗಾಗಿದೆ ಅಂದರೆ ಮಿದುಳು ಬಚ್ಚಲ ಹಂಡೆಯಲ್ಲಿ ಬೇಯುವ ಆಮೆ ಒಂದು ಮಲೆನಾಡಿನ ಮನೆ ಕಲ್ಪಿಸ್ಕೊಳ್ಳಿ ದೊಡ್ಡ ಬಚ್ಚಲು ಭಾರಿ ಹಂಡೆ ಅದಕ್ಕೆ ಚೆನ್ನಾಗಿ ಉರಿ ಕಾಯಿಸಿಬಿಟ್ಟಿರೋ ಕೊತ್ತ ಕೊತ್ತ ಕುದಿತಾ ಇರುವ ನೀರು ಅದಕ್ಕೆ ಒಂದು ಆಮೆಯನ್ನು ಮಿದುಳು ಬಚ್ಚಲ ಹಂಡೆಯಲ್ಲಿ ಬೇಯುವ ಆಮೆ ಒಂದು ಆಮೆ ಆಮೇಲೆ ಹಾಕಿಬಿಟ್ರೆ ಹಾಗೋ ಹಾಗೆ ಆಮೆ ಭಾಳ ಮೃದುವಾದದ್ದು ಅದಕ್ಕೆ ಒಂದು ಒಳ್ಳೆ ಗಟ್ಟಿ ಚಿಪ್ಪಿರುತ್ತೆ ಆನೆ ಕಾಲಿಟ್ಟರು ಕೂಡ ಪುಡಿಯಾಗದು ಅುಡಿಯಾಗದಿರುವಂಥದ್ದು ಆ ಚಿಪ್ಪಿಲ್ಲದ ಆಮೆ ಅದನ್ನು ಆ ಕೊತ ಕೊತ ಕುದಿಯುವ ನೀರಿನಲ್ಲಿ ಹಾಕಿಬಿಟ್ರೆ ಬಚ್ಚಲ ಹಂಡಿಯಲ್ಲಿ ಅದು ಹೇಗೆ ಕಳವಳಿಸುತ್ತೋ ಚಟಪಡಿಸುತ್ತೋ ಹಾಗೆ ಅವನ ಮನಸ್ಸು ಚಡಪಡಿಸ್ತಾ ಇತ್ತು ಇಂತಹ ರೂಪಕಗಳು ಭಾಳ ಅಪೂರ್ವವಾದದ್ದು ಎಲ್ಲೂ ಕಾಣಿಸಿಕೆ ಇರುವಂಥದ್ದು ಹಾಗೆ ರಥಿತಮಾಲ ಛಾಯೆಯಲ್ಲಿ ಬಿಚ್ಚಿತು ಬೌದ್ಧ ವೃಕ್ಷದ ಅಗ್ನಿ ಛತ್ರಿ ಇವನು ರಾತ್ರಿ ರತಿ ಸುಖದಲ್ಲಿ ಮಗನಾಗಿದ್ದಾನೆ ಪತ್ನಿಯ ಜೊತೆ ಇದ್ದಕ್ಕಿದ್ದಂತೆ ಬೈರಾಗ್ಯ ಹುಟ್ಟುಬಿಡ್ತಲ್ಲ ಆ ರತಿ ತಮಾಲ ಛಾಯೆ ರತಿ ಸುಖ ತಮಾಲ ಛಾಯೆ ಇದ್ದಾಗೆ ಹೊಂಗೆ ಮರದ ನೆಳನಷ್ಟು ತಂಪಾದದ್ದು ಇಷ್ಟವಾದದ್ದು ಆ ರತಿ ತಮಾಲ ಛಾಯೆಯಲ್ಲಿ ಬಿಚ್ಚಿತು ಬೋಧಿ ವೃಕ್ಷದ ಛತ್ರಿ ಬೋಧಿ ವೃಕ್ಷ ಅಂದರೆ ನಮಗೆ ಬುದ್ಧ ನೆನಪಾಗತ್ತೆ ಅದರ ಕೆಳಗೆ ಅವನಿಗೆ ಜ್ಞಾನೋದಯ ಆದದ್ದು ಈ ತಮಾಲ ಛಾಯೆಯಿಂದಲೇ ರತಿ ಸುಖದ ಹೊಂಗೆ ಮಾಡದ ಅಂತ ತಂಪಾದ ನೆಳಲಿಂದಲೇ ಹುಟ್ಟಿತು ರತಿ ತಮಾಲ ಛಾಯೆ ಹೋಗಿ ಬೋಧಿ ವೃಕ್ಷ ಅಗ್ನಿಯ ಛತ್ರಿ ಆಯಿತು ಅಗ್ನಿ ಛತ್ರಿ ಯಾಕೆ ಅಗ್ನಿಯ ಛತ್ರಿ ಅಗ್ನಿ ಸುಡುವಂಥದ್ದು ಇವನಲ್ಲಿರುವ ಲೌಕಿಕ ಅಪೇಕ್ಷೆಗಳನ್ನು ಸುಡೋ ಅಗ್ನಿಯ ಛತ್ರಿ ಕೊನೆಯ ರಾತ್ರಿ ಹೊರಟ ಇತ್ಯಾದಿ ಹೀಗೆ ಭಾಳ ಶ್ರೇಷ್ಠವಾದ ರೂಪಕಗಳು ಉದ್ದಕ್ಕೂ ಬರ್ತವೆ ಅದರಲ್ಲೂ ಭೂತ ಪದ್ಯದಲ್ಲಿ ಬರ್ತಕ್ಕಂಥದ್ದು ಕೆಲವು ಭಾಳ ಶ್ರೇಷ್ಠವಾದದ್ದು ಅದಕ್ಕಿಂತ ಮುಂಚೆ ಇದೇ ಪದ್ಯ ಇದೇ ಹಿಮಗೈಕಂದದಲ್ಲೇ ಬರೋದು ಅವನು ಬಹಳ ಸುಖಾಪೇಕ್ಷೆಯಾಗಿದ್ದವನು ಕಠೋರವಾದ ವೈರಾಗ್ಯಕ್ಕೆ ವಶವಾದದ್ದನ್ನು ಹೇಳುವಾಗ ನೋಡಿ ಎಷ್ಟು ಚೆನ್ನಾಗಿದೆ ಮೂಡಿದೆ ಗುಲಾಬಿ ದಳದಲ್ಲಿ ಮುಳ್ಳು ಗುಲಾಬಿ ದಳದ ಹಾಗೆ ಕೋಮಲವಾಗಿತ್ತು ಇವನ ವ್ಯಕ್ತಿತ್ವ ಇವನ ಜೀವನ ಆ ಗುಲಾಬಿ ದಳದಲ್ಲಿ ಈಗ ಮುಳ್ಳು ಮೂಡಿದೆ ವೈರಾಗ್ಯದ ಕಡೆಗೆ ಮುಖ ಮಾಡಿಕೊಂಡಿದ್ದಾನೆ ಮೂಡಿದೆ ಗುಲಾಬಿ ದಳದಲ್ಲಿ ಮುಳ್ಳು ಸಂಪಿಗೆ ಕಂಪಿನಲ್ಲಿ ಕಾಳು ಕಿಚ್ಚು ಬುಸುಗುಟ್ಟಿದೆ ಇಲ್ಲಿ ಸಂಪಿಗೆ ಕಾಡು ಕಿಚ್ಚು ಬುಸುಗುಟ್ಟಿದೆ ಅನ್ನೋ ಅಲ್ಲಿ ಹಾವಿನ ಚಿತ್ರ ಎರಡು ಮೂರು ಚಿತ್ರಗಳು ಒಂದು ಎರಡು ಮೂರು ಹುರಿಗಳನ್ನು ಇಟ್ಟುಕೊಂಡು ಮೇಲೆ ತಗೊಂಡಂಗೆ ಹೊಸದು ಬಿಟ್ಟರೆ ಅವೆಲ್ಲ ಸೇರಿ ಹೇಗೆ ಗಟ್ಟಿ ಮುಟ್ಟಾದ ಒಂದು ಹುರಿ ಆಗುತ್ತೆ ಹಾಗೆ ಇಲ್ಲಿ ಒಂದೊಂದು ಸಾಲಿನಲ್ಲಿ ಮೂರು ನಾಲ್ಕು ಚಿತ್ರ ಒಟ್ಟಿಗೆ ಸೇರಿಕೊಂಡು ಬೆಳೆದಿರುವ ಪ್ರತೀಕ ಇದು ಮೆತ್ತೆಯನ್ನು ಕುಟುಕುತ್ತಿದೆ ನೂರು ಚೇಳಿನ ಕೊಂಡಿ ಹಾಲು ಹಾರಾಹಾರದ ಗುರಿ ಮುಟ್ಟಿದೆ ಆಮೇಲೆ ಅಂತರಾಳಗಳಲ್ಲಿ ನಿಂತ ನೀರುಗಳಲ್ಲಿ ಕಂತಿ ಕೈಬಿಡಿಯುವ ಬೀಜಾಣು ಜಾಲ ಮನಸ್ಸಿನ ಆಳಗಳಲ್ಲಿ ನಿಂತ ನೀರುಗಳಲ್ಲಿ ಕಂತಿ ಮುಳುಗಿ ಕೈ ಬಿಡಿತಾ ಇರುವ ಬೀಜಾಳು ಜಾಲ ನಮ್ಮ ಎಷ್ಟೋ ಬಯಕೆಗಳು ಈಡೇರಿರೋದಿಲ್ಲ ಆ ಬಳಕೆಗಳು ಸತ್ತೋಗೋಲ್ಲ ಮನಸ್ಸಿನ ತರದಲ್ಲೆಲ್ಲೋ ಇರುತ್ತೆ ಆ ಮನಸ್ಸಿನ ಅಂತರಾಳಗಳಲ್ಲಿ ನಿಂತ ನೀರುಗಳಲ್ಲಿ ಅವು ಮುಳುಗಿ ಕೈಬಿಡಿತಾ ಇದ್ದಾವೆ ನನ್ನ ಮೀರ್ಯಕ್ಕೆತ್ತು ನಾವು ಕೂಡ ನಿನ್ನ ಬದುಕಿನಲ್ಲಿ ರೂಪು ಪಡಿಬೇಕು ಅಂತ ರಂಗಸ್ಥಳದ ಪರದೆ ಮುರಿ ಮರೆಯಲ್ಲಿ ಮಾತು ಹೆಕ್ಕುವ ಮಿಣುಕು ಮನೆಯ ಬ ಇಂಥ ಇಂಥ ಚಿತ್ರಗಳನ್ನೆಲ್ಲ ಯಾವ ಕವಿಯೂ ಎಲ್ಲೂ ಬಳಸಿಲ್ಲ ಇಲ್ಲಿ ಮಾತ್ರ ಹೊರದೇಶಗಳು ಕೂಡ ಅಷ್ಟು ಇಷ್ಟು ಶ್ರೇಷ್ಠವಾದ ಅಪೂರ್ವವಾದ ಚಿತ್ರಗಳನ್ನು ಇದನ್ನು ಹೇಳ್ತಾ ಹೋದರೆ ಇನ್ನು ತುಂಬ ಹೊತ್ತಾಗುತ್ತೆ ಆಗಲಿಲ್ಲ ನಾನು ಭಾಳ ಹೊತ್ತು ಮಾತಾಡ್ಬಿಟ್ಟೆ ಅಂತ ಕಾಣುತ್ತೆ ಇನ್ನೂ ಇಬ್ಬರು ಮಾತಾಡೋರಿದ್ದಾರೆ ಅಡಿಗರ ಒಟ್ಟು ಸಾಧನೆ ಗಮನಿಸಿದ ಮೇಲೆ ನಮಗೆ ನನ್ನ ನುಡಿ ಅಂತವರ ಮೊದಲನೇ ಪದ್ಯ ಇದೆಯಲ್ಲ ಅದರಲ್ಲಿ ಕಾಣುವ ವಿಷಾದ ಆ ವಿಷಾದ ಒಂದು ಯೋಗ ಈಗ ಅರ್ಜುನಿಗೂ ವಿಷಾದ ಬಂತು ಯುದ್ಧಕ್ಕೆ ಮುಂಚೆ ಎಲ್ಲ ನನ್ನ ಹಿರಿಯರನ್ನ ಅಂತ ಮುಂದನ್ನೆಲ್ಲ ಕೊಲ್ಲಬೇಕಲ್ಲ ಯುದ್ಧ ಮಾಡಿದರೆ ಯಾಕೆ ಯುದ್ಧ ಅಂತ ಆದರೆ ಆ ವಿಷಾದ ಹುಟ್ಟಿದ್ರಿಂದ ಭಗವದ್ಗೀತೆ ಹುಟ್ಟಿತು ಹಾಗೆ ಅಡಿಗರ ಈ ವಿಷಾದ ಇದೆಯಲ್ಲ ನನ್ನ ನಾನು ಏನು ಬರೆದರೂ ಅದ್ರ ಮೇಲೆ ಅಂದಿನ ನೆರಳು ಬೀಳ್ತಾಯಿದೆ ನಾನು ನನ್ನದೇ ಆದದನ್ನು ಬರೆಯೋದು ಯಾವಾಗ ಅಂತ ಅಲ್ಲಿ ವಿಷಾದ ಪಡ್ತಾರೆ ದುಃಖ ಪಡ್ತಾರಲ್ಲ ಅದರ ಫಲವಾಗಿ ಈ ನವ್ಯ ಕಾವ್ಯ ಅದೆಲ್ಲ ಬಂತು ಮುಂದೆ ಅವರಿಂದ ಅಡಿಗಿರ ಕಾವ್ಯಗಳಲ್ಲಿ ಎಲ್ಲವೂ ಚೆನ್ನಾಗಿದೆ ಸುಮ್ಮನೆ ಒಂದು ಹತ್ತು ಹೆಸರಿಸ್ಬೇಕು ಅಂದರೂ ಕೂಡ ಹಿಮಗಿರೇಕಂದ್ರ ಗೊಂದಲಪುರ ಕೃಷ್ಣನ ಕೊಡಲು ನಂದನ ಭೂಮಿಗೀತ ಭೂತ ವರ್ಧಮಾನ ಕೂಪಮಂಡೂಕ ಶ್ರೀರಾಮನವಮಿಯ ದಿವಸ ಚಿಂತಾಮಣಿಯಲ್ಲಿ ಕಂಡ ಮುಖ ಚಿಂತಾಮಣಿಯಲ್ಲಿ ಕಂಡ ಮುಖ ಅಂತೂ ಅತ್ಯಪೂರ್ವವಾದ ಕವನ ಇಂಥ ಕಡೆ ತನಕ ಬರೆದು ಅಡಿಗರು ತಮ್ಮ ಕಾಲದಲ್ಲೇ ಜಗತ್ತಿನ ಅತ್ಯಂತ ದೊಡ್ಡ ವಿಶ್ವಕವಿ ಅಂತ ಅನಿಸ್ಕೊಂಡ್ರು ಆದರೆ ಈ ನವ್ಯ ಕಾವ್ಯ ಭಾಳ ಚೆನ್ನಾಗಿ ಕಾವ್ಯ ಓದ್ಕೊಂಡವರಿಗೆ ಮಾತ್ರ ಬಗೆಹರಿಯುವಂಥದ್ದು ಸಾಮಾನ್ಯರಿಗೆ ಬೇರೆ ಕುವೆಂಪು ಮೊದಲಾದವರ ಕವಿತೆಗಳು ತಿಳಿಯುವಷ್ಟು ಸುಲಭವಾಗಿ ತಿಳಿಯಲ್ಲ ಹಾಗಾಗಿ ಇದು ಗೊತ್ತಿಲ್ಲ ಭಾಳ ಜನಕ್ಕೆ ಅಡುಗೆ ಎಷ್ಟು ದೊಡ್ಡ ಕವಿ ಅನ್ನೋದು ಗೊತ್ತಿಲ್ಲ ನಮ್ಮ ಕನ್ನಡ ಕಾವ್ಯ ಪರಂಪರೆಯಲ್ಲೇ ಭಾಳ ಎದ್ದು ಕಾಣುವಂಥ ಕಾವ್ಯ ವ್ಯಕ್ತಿತ್ವ ಅಡಿಗರದ್ದು ಅವರ ಕಾವ್ಯವನ್ನು ನಾವೆಲ್ಲ ಅಭ್ಯಾಸ ಮಾಡಬೇಕು ಮಾಡಿದರೆ ನಿಜವಾಗಿ ನಾವು ಕಾವ್ಯವ್ಯ ಓದ ಹೊರಟಿದ್ದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ ಇಷ್ಟು ಹೇಳಿ ನಾನು ಇನ್ನೂ ಮಾತಾಡಬೇಕಾದ್ರೆ ಇಬ್ಬರಿದ ಜಾಸ್ತಿ ಮಾತಾಡಿ ತೊಂದರೆ ಮಾಡಿದ ಏನೋ ಗೊತ್ತಿಲ್ಲ ಇಬ್ಬರು ಇದ್ದಾರೆ ಜಾಸ್ತಿ ಜನ ಇದ್ದಾರೆ ಗೊತ್ತಿಲ್ಲ ನನಗೆ ಹಾಂ ನನ್ನ ಮಾತನ್ನು ಹಾಂ ಮುಗಿಸ್ತೀನಿ ನಮಸ್ಕಾರ